ಆಶ್ರಮ ನಡ್ಸಕ್ಕೆ ಅಂತ ಕೃಷ್ಣನ ಫೈನಾನ್ಸ್ ತಗೊಂಡಿದ್ರು. ಇಷ್ಟಿನ ಹೆಂಗೋ ಬಡ್ಡಿ ಕಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಎರಡು ಮೂರು ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ. ಅದಕ್ಕೆ ಫೈನಾನ್ಸಿಯರ್ ಎಲ್ಲರೂ ಆಚೆ ಹಾಕಿದ್ದಾನೆ. ಕೃಷ್ಣನ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳ್ತಾ ಇಲ್ಲ. ಸರ್ ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್, ಎಲ್ಲ ವಯಸ್ಸಾದವರು. ಕರ್ಕೊಂಡು ಹೋಗ್ತಾರ ಮುತ್ಕ ಮುತ್ಕಿರ್ನ. ಏಯ್ ಅಣ್ಣ, ಹಾಕ ಬೀಗ. ನೀನು ದುಡ್ಡು ಕೇಳಿದ ತಪ್ಪಲ್ಲ, ಕೇಳಿದ ರೀತಿ ತಪ್ಪು. ಬ್ಲ್ಯಾಂಕ್ ಚೆಕ್, ನಿನ್ನ ಅಮೌಂಟು, ಅದ್ರ ಬಡ್ಡಿ, ನಿಂದು ನಿಮ್ಮ ಹುಡುಗರದು ಹಾಸ್ಪಿಟಲ್ ಬಿಲ್ ಸೇರಿಸಿ ಡ್ರಾ ಮಾಡ್ಕೊ. ಇನ್ನೊಂದು ಸಲ ಈ ಆಶ್ರಮದ ಕಡೆ ತಮಗೋಸ್ಕರ ಕೋಟಿಗಳನ್ನ ಮಾಡ್ಕೊಂಡಿರೋರು ನೋಡಿದ್ದೀನಿ, ಬೇರೆಯವ್ರಿಗೋಸ್ಕರ ಕೋಟಿ ಕೊಟ್ಟವ್ರನ್ನ ಯಾರನ್ನೂ ನೋಡಿಲ್ಲ. ಅದಕ್ಕೆ ಅನ್ಸುತ್ತೆ ನಮ್ಮ ಜನ ಇವ್ರನ್ನ ಕನ್ನಡದ ಕೋಟ್ಯಾಧಿಪತಿ ಅನ್ನೋದು. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೆ ನನಗ್ಯಾಕೆ ಹೇಳಿಲ್ಲ ಕೃಷ್ಣ? ನಾನು ಸತ್ತೋಗ್ಬಿಟ್ಟೆ ಅನ್ಕೊಂಡ. ಇಲ್ಲಪ್ಪು, ನೀನು ಎಷ್ಟೆಲ್ಲ ನೋವು ನಿನ್ನ ಮನಸ್ಸಲ್ಲಿ ತುಂಬಿಕೊಂಡು ಇಲ್ಲಿಗೆ ಬಂದಿದೀಯಾ, ಅದ್ರ ಜೊತೆಗೆ ನನ್ನ ನೋವು ಬೆರೆಸೋಕೆ ನನಗೆ ಮನಸ್ಸಾಗಲಿಲ್ಲ. ಇವರೆಲ್ಲ ಹೊರಗೆ ನಿಂತಿದ್ದಾಗ ಅವ್ರ ಕಣ್ಣಲ್ಲಿದ್ದ ಭಯ, ಮುಜುಗುರ, ಇಲ್ಲಿಂದ ಆಚೆ ಹಾಕಿದ್ರೆ ಎಲ್ಲೋಗೋದು ಅನ್ನೋ ಪ್ರಶ್ನೆ. ಒಂದು ಕ್ಷಣ ನಾನು ಕಳೆದ ನನ್ನ ಆಶ್ರಮ ದಿನಗಳು ನೆನಪಾಗೋಯ್ತು. ಇನ್ಮೇಲೆ ಇವ್ರು ಯಾರೂ ನೋವು ಪಡಬಾರ್ದು, ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು.